ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಡೇವಿಸ್ ಕಪ್ ಟೆನಿಸ್ ವಿಶ್ವಗುಂಪು ಒಂದರ ಪ್ಲೇ ಆಫ್ ಸುತ್ತಿನ ಪಂದ್ಯಾವಳಿಯಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದ ಭಾರತ ತಂಡ ಎರಡು ಸೊನ್ನೆ ಅಂಕಗಳಿಂದ ಮುನ್ನಡೆ ಸಾಧಿಸಿದೆ ನಿನ್ನೆ ನಡೆದ ಮೊದಲ ಸಿಂಗಲ್ಸ್ ಪಂದ್ಯದಲ್ಲಿ ರಾಮ್ಕುಮಾರ್ ರಾಮನಾಥನ್ ಅವರು ಐಸಾಂ ಉಲ್ ಹಕ್ ಖುರೇಶಿ ಅವರನ್ನು ಆರು ಏಳು ಏಳು ಆರು ಆರು ಸೊನ್ನೆ ಸೆಟ್ಗಳಿಂದ ಪರಾಭವಗೊಳಿಸಿ ಭಾರತಕ್ಕೆ ಒಂದು ಸೊನ್ನೆ ಮುನ್ನಡೆ ತಂದುಕೊಟ್ಟರು ನಂತರ ನಡೆದ ಎರಡನೇ ಸಿಂಗಲ್ಸ್ ಪಂದ್ಯದಲ್ಲಿ ರಾಮ್ ಬಾಲಾಜಿ ಸಹ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಪಾಕಿಸ್ತಾನದ ಅಖಿಲ್ ಖಾನ್ ವಿರುದ್ದ ಏಳು ಐದು ಆರು ಮೂರು ನೇರ ಸೆಟ್ಗಳಿಂದ ಜಯಗಳಿಸುವ ಮೂಲಕ ಭಾರತಕ್ಕೆ ಮೊದಲ ದಿನದ ಗೆಲುವು ತರುವಲ್ಲಿ ಯಶಸ್ವಿಯಾದರು ಇಂದು ಮೊದಲಿಗೆ ಡಬಲ್ಸ್ ಪಂದ್ಯ ನಡೆಯಲಿದ್ದು ಎರಡು ರಿವರ್ಸ್ ಸಿಂಗಲ್ ಪಂದ್ಯಗಳು ನಡೆಯಲಿವೆ